ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ರೆಡ್ ಝೋನ್ ಪಟ್ಟಿಯಲ್ಲಿ ಬೆಂಗಳೂರು ನಗರ ಇದೆ ಹೀಗಾಗಿ ನಮಗೆ ವಿನಾಯಿತಿ ಸಿಗೋದಿಲ್ವಾ ಲಾಕ್ಡೌನ್ ಇಂದ ಮುಕ್ತಿ ಸಿಗೋದಕ್ಕೆ ಇನ್ನೆಷ್ಟು ದಿನ ಬೆಂಗಳೂರಿಗರು ಕಾಯ್ಬೇಕಾಗತ್ತೆ ಅನ್ನುವಂತಹ ಪರಿಸ್ಥಿತಿ ಮೇ ಮೂರರ ಬಳಿಕ ಬೆಂಗಳೂರಿಗೆ ರಿಲೀಫ್ ಸಿಗುತ್ತಾ ಸಿಗಲ್ವಾ ಲಾಕ್ಡೌನ್ ಇಂದ ಬೆಂಗಳೂರಿಗೆ ವಿನಾಯಿತಿ ಸಿಗಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿಸ್ತಾ ಇದೆ ಕೈಗಾರಿಕೆಗಳನ್ನ ತೆರೆಯುವಂತಹ ಸಿಎಂ ಲೆಕ್ಕಾಚಾರ ಆಲೋಚನೆಗಳಿಂದಿದೆ ಅದೆಲ್ಲದಕ್ಕೂ ಕೂಡ ಈಗ ತಂಡ ಒಳೆಯುವಂತಹ ಸಾಧ್ಯತೆ ಯಾಕಂದ್ರೆ ಸೋಂಕಿತ ಪ್ರಮಾಣಗಳು ಕೂಡ ಹಾಗೆ ಹೋಗ್ತಾ ಇದೆ ಮತ್ತು ರೆಡ್ ಝೋನ್ ನಲ್ಲಿ ಈಗ ಕೇಂದ್ರದ ಪಟ್ಟಿ ಪ್ರಕಾರವಾಗಿ ಬೆಂಗಳೂರು ನಗರ ಕೂಡ ಇರೋದ್ರಿಂದಾಗಿ ಕೈಗಾರಿಕೆಗಳಿಗೆ ಆರಂಭ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ವಾ ಬೆಂಗಳೂರಿಗರಿಗೆ ಒಂದಷ್ಟು ವಿನಾಯಿತಿ ಸಿಗಬಹುದಾದಂತಹ ನಿರೀಕ್ಷೆ ಏನು ಹೊಂದಲಾಗಿತ್ತು ಅದೆಲ್ಲದಕ್ಕೂ ಕೂಡ ಈಗ ರೆಡ್ ಝೋನ್ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮತ್ತಷ್ಟು ಬಿಗಿ ಆಗಬಹುದಾದಂತಹ ಸಾಧ್ಯತೆ ಇದೆ ಸರ್ಕಾರದ ಪಟ್ಟಿಯ ಪ್ರಕಾರವಾಗಿ ರೆಡ್ ಝೋನ್ ನಲ್ಲಿ ಬೆಂಗಳೂರು ನಗರ ಇದೆ ಹೀಗಾಗಿ ಕೈಗಾರಿಕೆಗಳ ಆರಂಭಕ್ಕೆ ಅವಕಾಶ ಸಿಗೋದಿಲ್ವಾ ಮುಖ್ಯಮಂತ್ರಿಗಳು ಕೈಗಾರಿಕೆಗಳನ್ನ ಆರಂಭ ಮಾಡಲಿಕ್ಕೆ ಕಂಟೋನ್ಮೆಂಟ್ ಝೋನ್ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಬಿಟ್ಟು ಉಳಿದ ಕಡೆಯಲ್ಲೆಲ್ಲ ಕೈಗಾರಿಕೆಗಳನ್ನ ಆರಂಭ ಮಾಡಿಕೊಳ್ಳುವಂತಹ ಒಲವನ್ನ ತೋರಿದ್ರು ಆದ್ರೆ ಕೇಂದ್ರದ ಪಟ್ಟಿಯ ಪ್ರಕಾರವಾಗಿ ಈಗ ರೆಡ್ ಝೋನ್ ಪಟ್ಟಿಯಲ್ಲಿ ಬೆಂಗಳೂರು ನಗರ ಇರೋದ್ರಿಂದ ಬೆಂಗಳೂರಲ್ಲೂ ಕೈಗಾರಿಕೆಗಳಿಗೆ ಅನುಮತಿ ಸಿಗುತ್ತಾ ಸಿಗದಿಲ್ವಾ ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಉಳಿದ ಕಡೆ ಅನುಮತಿಯ ಮಾತನಾಡಿದ್ರು ಮುಖ್ಯಮಂತ್ರಿಗಳು ಆದ್ರೆ ಈಗ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ರೆಡ್ ಝೋನ್ ಅಲ್ಲಿದೆ ಬೆಂಗಳೂರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಪವಿತ್ರ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರವಾಗಿ ಕಂಟೈನ್ಮೆಂಟ್ ಝೋನ್ ಅನ್ನ ಹೊರತುಪಡಿಸಿ ಬೇರೆ ಕಡೆಯಲ್ಲಿ ಕೈಗಾರಿಕೆಗಳಿಗೆ ಅವಕಾಶ ಕೊಡಬಹುದು ಅಂತ ಬಟ್ ಈಗ ಪಟ್ಟಿಯನ್ನ ಆಧರಿಸಿ ನೋಡಕ್ ಹೋದ್ರೆ ಬೆಂಗಳೂರು ರೆಡ್ ಝೋನ್ ಅಲ್ಲ ಇದೆ ಅವಕಾಶ ಸಿಗುತ್ತಾ ಇಲ್ವಾ ಹಾಗಿದ್ರೆ ಈಗ ಒಂದು ಅಂಶ ಈಗ ಆರು ರೆಡ್ ಝೋನ್ಗಳು ಕರ್ನಾಟಕದಲ್ಲಿ ಇದ್ವು ಆದ್ರೆ ಅದನ್ನ ಕಡಿತಗೊಳಿಸಿ ಸರ್ಕಾರ ಕೇಂದ್ರ ಸರ್ಕಾರ ಮೂರು ರೆಡ್ ಝೋನ್ ನ ಪಟ್ಟಿ ಮಾಡಿ ಕಳಿಸಿದೆ ಈಗ ಬೆಳಗಾವಿಯು ಡೇಂಜರ್ ಝೋನ್ ಇದೆ ಆದ್ರೆ ಅದನ್ನ ಹೆಸರನ್ನ ಕೈಬಿಟ್ಟಿದೆ ಅಂದ್ರೆ ಕೇವಲ ಈಗಿರುವಂತ ಕೇಸನ್ನ ಮಾತ್ರ ನೋಡಲ್ಲ ಸಮುದಾಯದ ಮಟ್ಟಿಗೆ ಹಬ್ಬಬಹುದಾದಂತಹ ಚಾನ್ಸಸ್ ಇರುವ ಪ್ಲೇಸ್ ಪಟ್ಟಿಯನ್ನ ಈಗ ನೋಡಿರುವಂತಹ ಬೆಂಗಳೂರು ಗ್ರಾಮಾಂತರ ಅಷ್ಟಾಗಿ ಡೇಂಜರಸ್ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರೋದ್ರಿಂದ ಬೆಂಗಳೂರು ಕೂಡ ಪಟ್ಟಿಯಲ್ಲಿ ಹೇಳಿದೆ ಹಾಗಾಗಿ ರಾಜ್ಯ ಸರ್ಕಾರ ಈಗ ರೆಡ್ ಝೋನ್ಗಳಲ್ಲಿ ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಅನ್ನ ಕೊಡುವ ಮುನ್ನ ಬಹುತೇಕ ಕೇಂದ್ರದ ಗಮನಕ್ಕೂ ತರಬೇಕಾಗಿದೆ ತೀರಾ ಸಡಿಲಿಕೆಯನ್ನ ಕೊಡುವಂತೆ ಇಲ್ಲ ಈಗಾಗಲೇ ಸಿಎಂ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಬೆಂಗಳೂರಿನಲ್ಲಿ ಮೂರ್ನಾಲ್ಕು ದಿನಗಳಿಂದ ಅಷ್ಟಾಗಿ ಪ್ರಕರಣ ಕಾಣಿಸ್ತಾ ಇಲ್ಲ ಹಾಗಾಗಿ ಇದೇ ರೀತಿ ಮುಂದುವರೆದ್ರೆ ನಾವು ಕೈಗಾರಿಕೆಗಳನ್ನ ಮೇ ಮೂರರ ನಂತರ ತೆರೆಯುವಂತದ್ದು ಮಾಡ್ತೀವಿ ಅನ್ನುವಂತಹ ಬರೋಬರಿ ಹತ್ತು ಕೇಸ್ಗಳು ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗಿದ್ವು ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಈಗ ಕೈಗಾರಿಕೆಗಳ ತೆರೆಯೋದಕ್ಕಾಗಿರ್ಬೋದು ಅಥವಾ ಮೂರರ ನಂತರ ಒಂದಿಷ್ಟು ರಿಲ್ಯಾಕ್ಸೇಷನ್ ಬೇರೆ ವಲಯಗಳಿಗೆ ಅಪ್ಲೈ ಆಗುತ್ತೆ ಅದು ಮಧ್ಯ ಭಾರತದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಹೋಟೆಲ್ಗಳ ಪುನರಾರಂಭ ಇರ್ಬೋದು ಮಾಲ್ ಗಳ ಓಪನ್ ಇರೋದು ಅದು ಯಾವುದು ಕೂಡ ಸದ್ಯದ ಮಟ್ಟಿಗೆ ಬೆಂಗಳೂರಿಗೆ ಅನ್ವಯ ಆಗಲ್ಲ ಅನ್ಸುತ್ತೆ ಟಿಲ್ ಮೇ ಫಿಫ್ಟೀನ್ತ್ ತನಕ ಕೂಡ ಇದೊಂದು ರೂಲ್ಸ್ ಅನ್ವಯ ಆಗಲ್ಲ ಅಂತ ಅನ್ಸುತ್ತೆ ಇನ್ನು ಮೆಟ್ರೋ ಕೂಡ ಅಷ್ಟೇ ಮೆಟ್ರೋ ಎ ಇರೋದ್ರಿಂದ ಮೆಟ್ರೋ ಹಾಗೂ ಬಿ ಎಂ ಸಿ ಬಸ್ಗಳ ಸಂಚಾರ ವ್ಯವಸ್ಥೆ ಅಷ್ಟಾಗಿ ಇರೋದಿಲ್ಲ ಅನ್ಸುತ್ತೆ ಎಸ್ಪೆಷಲಿ ವೋಲ್ವೋ ಬಸ್ಗಳಂತೂ ಸಂಚಾರ ಮೇ ಹದಿನೈದರವರೆಗೆ ಡೌಟ್ ಅಂತ ಕಾಣಿಸುತ್ತೆ ಸೊ ಕೇಂದ್ರದ ಈ ಒಂದು ಪಟ್ಟಿ ಏನಿದೆ ರಾಜ್ಯ ಸರ್ಕಾರದ ಇಡೀ ಪ್ಲಾನ್ ಅನ್ನ ಪಲ್ಟಾ ಮಾಡಿದೆ ಆರ್ಥಿಕ ಪುನಶ್ಚೇತನದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳಬಹುದಾದಂತಹ ಕ್ರಮಕ್ಕೆ ಈ ಮೂರು ಜಿಲ್ಲೆಗಳಲ್ಲಿ ಈಗ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇದೊಂದು ರೀತಿಯ ಹಿನ್ನಡೆ ಅಂತಾಗಿದೆ ದಿವ್ಯಾ ಸೊ ಅಂದರೆ ರಾಜ್ಯ ಸರ್ಕಾರ ರೆಡ್ ಝೋನ್ ಅನ್ನು ಹೊರತುಪಡಿಸಿ ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನ್ನಲ್ಲಿ ಏನೇ ತೀರ್ಮಾನ ತಗೊಂಡ್ರು ಏನೇ ವಿನಾಯಿತಿ ಕೊಟ್ಟರು ಅದಕ್ಕೆ ಅವಕಾಶ ಇರುತ್ತೆ ಬಟ್ ಈ ರೆಡ್ ಝೋನ್ ನಿರ್ಧಾರಗಳೇನೇ ಇದ್ರು ಕೂಡ ಕೇಂದ್ರದ ಕಡೆಯಿಂದನೇ ಬರಬೇಕು ಅದು ಏನು ಹೇಳುತ್ತೆ ಕೇಂದ್ರ ಅನ್ನೋದನ್ನ ಆಧರಿಸಿನೇ ಇಲ್ಲಿ ತೀರ್ಮಾನಗಳಾಗಬೇಕು ಅನ್ನುವಂಥ ಲೆಕ್ಕಾಚಾರ ಕಂಡಂತೆ ಕಾಣಿಸ್ತಾ ಇದೆ ಯಾಕಂದರೆ ಮುಖ್ಯಮಂತ್ರಿಗಳ ಹೇಳೋ ಪ್ರಕಾರವಾಗಿ ಇನ್ನೆರಡು ತಿಂಗಳ ಕಾಲ ಇದು ಕಂಟ್ರೋಲ್ಗೆ ಬರುತ್ತೆ ಅಂತ ಕಾಣಿಸ್ತಿಲ್ಲ ಅಂತ ಬಟ್ ರೆಡ್ ಝೋನ್ನ ಇನ್ನೆಷ್ಟು ದಿನ ಹಾಗಿದ್ರೆ ಹೀಗೆ ಇಟ್ಕೊಳ್ಳಿಕ್ ಸಾಧ್ಯ ಈಗ ಕೇಂದ್ರ ಸರ್ಕಾರ ರೆಡ್ ಝೋನ್ ಆಯಾಯ ರಾಜ್ಯದಲ್ಲಿ ಯಾವುದೆಲ್ಲ ರೆಡ್ ಝೋನ್ ಅಂತ ಪಟ್ಟಿಯನ್ನು ಒಂದು ಹೊರಡಿಸಿದೆ ಸೊ ಆಯಾಯ ರಾಜ್ಯಗಳಿಗೆ ಏನೆಲ್ಲ ರೂಲ್ಸ್ ಗಳು ಅಪ್ಲೈ ಆಗಬೇಕು ರೆಡ್ ಝೋನ್ ಗಳಿಗೆ ಅಂತ ರಾಜ್ಯ ಕೇಂದ್ರ ಸರ್ಕಾರದಿಂದಲೇ ಒಂದಿಷ್ಟು ಪಟ್ಟಿಗಳು ಹೊರಬರುವಂತಹ ಸಾಧ್ಯತೆ ಇದೆ ಅಂದ್ರೆ ಮೇ ಮೂರರ ನಂತರ ಲಾಕ್ ಡೌನ್ ಸಡಿಲಿಕೆ ಆಗುತ್ತೆ ತದನಂತರ ರೆಡ್ ಝೋನ್ ಗಳಿಗೆ ಯಾವ ರೀತಿ ನಿಯಮವನ್ನು ಅನ್ವಯ ಮಾಡಬೇಕು ಅಂತ ಕೇಂದ್ರವೇ ಬಹುತೇಕ ರಾಜ್ಯಕ್ಕೆ ಸೂಚನೆಯನ್ನು ಕೂಡ ನೀಡುತ್ತೆ ರಾಜ್ಯ ಸರ್ಕಾರ ಏಕಾಏಕಿ ತೀರ್ಮಾನವನ್ನ ಕೈಗೊಳ್ಳುವಂತಿಲ್ಲ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಏನು ನಿರ್ದೇಶನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ದಿವ್ಯಾ ಥ್ಯಾಂಕ್ ಯು ಪವಿತ್ರ ನಿವೆಲ್ಲ ಮಾಹಿತಿಗೆ